नवलिहाळ येथे विश्वनाथ धुमाळ यांचा सत्कार। नवलिहाळ तालुका चिक्कोडी येथील सरकारी उच्च प्राथमिक कन्नड शाळेचे सहशिक्षक आणि कर्नाटक राज्य एज्युकेशन हेल्पलाईनचे उपाध्यक्ष विश्वनाथ धुमाळ यांना आंतरराज्य शिक्षण गौरव पुरस्कार मिळाल्याने त्यांचा आणि इतर शिक्षकांचा नवलिहाळ ग्रामस्थ पालक SDMC यांच्याकडून सत्कार करण्यात आला। कार्यक्रमाच्या अध्यक्षस्थानी SDMC अध्यक्ष मायाप्पा नसलापुरे हे होते। प्रारंभी मुख्याध्यापक NL वंटगे यांनी स्वागत करून प्रास्ताविक केले। विश्वनाथ धुमाळ यांना आंतरराज्य शैक्षणिक सेवा गौरव पुरस्कार मिळाल्याबद्दल तर इतर सर्व शिक्षकांना शिक्षक दिनाचे औचित्य साधून शाल श्रीफळ आणि पुष्पहार देऊन सत्कार करण्यात आले। यावेळी BR बनसोडे म्हणाले, धुमाळ यांचे कार्य महत्त्वाचे आहे, कोणत्याही फळाची अपेक्षा न करता ते शैक्षणिक असो अथवा सामाजिक कार्य असो त्यांचे त्यासाठी योगदान असतेच। गेल्या 5-6 वर्षापासून विद्यार्थ्यांना मोफत नवोदय परीक्षा मार्गदर्शन करीत आहेत, शिवाय विद्यार्थ्यांना नेहमीच मदत करीत असतात, याचीच दखल घेऊन त्यांना हा पुरस्कार मिळाला आहे। या अगोदर 2 राष्ट्रीय, 4 राज्यस्तरीय, जिल्हास्तरीय आणि तालुकास्तरीय असे अनेक पुरस्कार मिळाले आहेत, असे सांगून यापुढेही त्यांच्याकडून चांगले कार्य घडत राहो अशी शुभेच्छा दिल्या। मूळ क्षेत्र म्हणजे शिक्षण क्षेत्र, वैद्यकीय क्षेत्र ಮತ್ತು ಉದ್ಯೋಗ ಕ್ಷೇತ್ರ, ಈ ಮೂರು ಕ್ಷೇತ್ರಗಳಲ್ಲಿ ಯಾರು ಒಳ್ಳೆ ರೀತಿ ಕೆಲಸ ಮಾಡಿದಾರ ಅವ್ರನ್ನ ಅವರು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ರು। ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುತ್ತಮುತ್ತಲ ಬಂದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂತ ನಮ್ಮ ನವಲಿಹಾಳ ಕ್ಷೇತ್ರದಲ್ಲಿ ನಮ್ಮ ಧುಮಾಳ ಸರ್ ಅವರು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ದೀನಾಚಿ ಚೇತನ ಅಂತ ಹೇಳಿದರು। ಅನೇಕ ಒಂದು ಕಾರ್ಯ ನಿರ್ವಹಣೆಗಳ ಬಗ್ಗೆ ಮತ್ತು ಅಲಂಕರಿಸಿದಂತ ಹುದ್ದೆಗಳ ಬಗ್ಗೆ ಎಲ್ಲಾ ಒಂದು ಸಮಗ್ರವಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಈ ನಮ್ಮ ನವಲಿಹಾಳ ಕ್ಷೇತ್ರದಲ್ಲಿ ಒಂದು ಈ ಧುಮಾಳ ಸರ್ ಅನ್ನು ಆಯ್ಕೆ ಮಾಡಿದರು। ಅವರಿಗೆ ನಿನ್ನೆ ಗಟ್ಟಿ ಫಾರ್ಮ್ ಹೌಸ್ ಅಲ್ಲಿ ಯಾಕಂದ್ರೆ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋರು ಇದ್ರು ಅವ್ರು ಮತ್ತೊಂದು ದೊಡ್ಡ ಹಾಲ್ ಅಲ್ಲಿ ಒಂದು ಕೊರೋನಾ ವಾತಾವರಣದಲ್ಲಿ ಹೊರಗಡೆಯಲ್ಲಿ ಒಂದು ವ್ಯವಸ್ಥೆ ಆಗಂಗಿಲ್ಲ ಅನ್ನುವಂತ ಪ್ರಸಂಗ ವಿಚಾರ ತಿಳ್ಕೊಂಡು ಅವರು ಆ ಒಂದು ಗಟ್ಟಿ ಒಂದು ಮಂತಂದಲ್ಲಿ ಅಂದ್ರೆ ಸ್ವಲ್ಪ ಎಲ್ಲ ಒಂದು ಸೆಕ್ಯೂರಿಟಿ ಐತೆ ಯಾಕಂದ್ರೆ ಪೊಲೀಸರು ಎಲ್ಲ ಅವರ ಸಂಬಂಧಿಗಳು ಸಿಕ್ಕಾಬಿಟ್ಟು ಪೊಲೀಸರು ಅದರ ಸಿಕ್ಕಾಬಿಟ್ಟು ಮಂದಿ ದೊಡ್ಡ ದೊಡ್ಡ ಜಾಬ್ ಇರೋದ್ರಿಂದ ಅಲ್ಲಿ ಒಂದು ಯಾವುದೇ ರೀತಿ ಅಸ್ತಂತ ಆಗಂಗಿಲ್ಲ ಅಂತ ವಿಚಾರ ಮಾಡಿಕೊಂಡು ನಿನ್ನೆ ಅತ್ಯಂತ ಭರ್ಜರಿ ಅಂತ ಕಾರ್ಯಕ್ರಮವನ್ನು ಮಾಡಿದ್ರು। ನಿನ್ನೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಬಂದಂತ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ರು। ಆಮೇಲೆ ಈ ಒಂದು ಈ ಮೂರು ಕ್ಷೇತ್ರದಲ್ಲಿ ಆಯ್ಕೆ ಆಗಿರುವಂತ ಪ್ರತಿಯೊಬ್ಬರಿಗೆ ನಾವು ಶಿಕ್ಷಣ ದಿನಾಚರಣೆ ಒಂದು 10 ಮಂದಿಯನ್ನು ಕೂಡಿಸಿ ಒಮ್ಮೆ ಹೂವಿನ ಹಾಕಿ ಬಿಡ್ತಿದ್ರು। ಅಲ್ಲಿ ಹಾಗಿಲ್ಲ, ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ಕರೆಸಿ ಸ್ಟೇಜ್ ಮೇಲೆ ಕರೆಸಿ ಒಬ್ಬೊಬ್ಬರನ್ನ ಅವ್ರನ್ನ ಹೂವಿನ ಮಾಲೆ ಮಾಲಾರ್ಪಣೆ ಮಾಡಿ ಜೊತೆಗೆ ಒಂದು ಅವರ ಪ್ರಶಸ್ತಿ ಪತ್ರವನ್ನು ನೀಡಿ ವೈಯಕ್ತಿಕವಾಗಿ ಒಂದು ವಿತರಣೆ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಜಿ MP ಆಗಿರುವಂತಹ ಪಾಟೀಲ್ ಇದ್ರು, ಆಮೇಲೆ ಮಾಜಿ MA ಚಿಕ್ಕೋಡಿ MP ಆಗಿರುವಂತಹ ಸೌಣೂರ್ ಮೇಡಮ್ ಅವರಿದ್ರು, ಜೊತೆಗೆ ಸಾಂಗ್ಲಿಯ ಒಂದು ಮಹಾಪೌರ ಆಗಿರುವಂತ ಗೊತ್ತಿಲ್ಲ ಮಹಾಪೌರರು ಇದ್ರು, ಸುಮಾರು ಒಂದು 5-6 ಜನ ಒಂದು ಪ್ರಮುಖ ಹುದ್ದೆಯಲ್ಲಿರುವಂತವರು ಮತ್ತು ಪ್ರಮುಖ ಹುದ್ದೆ ನಿರ್ವಹಿಸಿದಂತವರು ಈ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವರೆಲ್ಲರ ಎದುರಿಗೆ ಈ ನಿನ್ನೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಾಮಾನ್ಯ ಮಾತಲ್ಲ। ಯಾಕಂದ್ರೆ ನಾವು ಏನೋ ಒಂದು CRC ಮಟ್ಟದಲ್ಲಿ ಒಂದು 10-20 ಮಂದಿ HM ಅವ್ರ ಜೊತೆ ಸೇರ್ಕೊಂಡು ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೋನೋ ಒಂದು ಮುಂಜಾನೆ ಸಂಜೆ ಮಟ್ಟ ತಯಾರು ಮಾಡಿರ್ತೇವೆ। ಆದ್ರೆ ಆ ಮೂರು ರಾಜ್ಯದ ಜನರನ್ನ ಕಂಟ್ರೋಲ್ ಮಾಡಿ ಆ ಮೂರು ರಾಜ್ಯದಿಂದ ಬಂದಂತಹ ಎಲ್ಲಾ ಒಂದು ಪ್ರಶಸ್ತಿ ಆಜೀನರಾಗಿರುವಂತಹ ಎಲ್ಲಾ ವ್ಯಕ್ತಿಗಳನ್ನು ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಿ ಯಾರಿಗೂ ಸಹ ತೊಂದರೆ ಆಗದಂತೆ ರೀತಿಯ ಕಾರ್ಯಕ್ರಮ ಮಾಡಿದ್ರು। ಯಾವೇಳಿ ಮುಖ್ಯಾಧ್ಯಾಪಕ NL ವಂಟಕೆ, ಪತ್ರಕಾರ ಸುನೀಲ್ ತರಾಳ್ ಯಾನಿಹಿ ಮನೋಗತ ವ್ಯಕ್ತ ಕರೂನ್ ಸರ್ವ ಶಿಕ್ಷಕನಾ ಶುಭೇಚ್ಛಾ ದಿಲ್ಯಾ। ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಯಾರು ಮಾಡಿದಂತ ಒಂದು ಉತ್ತಮವಾದಂತ ಸಾಧನೆಯನ್ನು ಮಾಡಿ ಹಲವಾರು ತುರಾಯಿಗಳಿಗೆ ಏನಾಗಿರೋ ಭಾಜನವಾಗಿದ್ದಾರೆ ಶರವದ್ದು ತುರಾಯಿ ನೋಡಾರು ಅಂದಾಗ ಬರ್ತನೆ ಒಳಗಡೆ ಅವ್ರು ಹೇಳಿದ್ನಿ ನಾನು ಬಹಳಷ್ಟು ತೊರಾಯಿಗಳು ತೆರಿಗೆ ಅದಾವಂತೆ ಆದರೆ ನಿನ್ನೆ ಮತ್ತೊಂದು ತೊರಾಯಿಯನ್ನು ಅವ್ರು ಏನು ಮಾಡಿದ್ದಾರೆ ತಗೊಂಡು ಬಂದಿದ್ದಾರೆ ಆದ ಕಾರಣ ಇದೇ ಪ್ರಕಾರವಾಗಿ ಅವರದ್ದು ಏನಾಗಲಿಪ್ಪ ಅಂತಂದ್ರೆ ಇನ್ನೂ ಬಹಳಷ್ಟು ಸರ್ವಿಸ್ ಇದೆ ಅದರಲ್ಲಿ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಸೇವೆ ಒದಗಲಿ ಮತ್ತು ದೇವರವರಿಗೆ ನೂರಾರು ಸತ್ಕಾರ ಬದಲ ಧುಮಾಳ ಯಾನಿ ಕೃತಜ್ಞತೆ ವ್ಯಕ್ತ ಕೇಳಿ।
ಎಲ್ಲ ಶಿಕ್ಷಕರು ಇದ್ದಾರೆ. ಇವತ್ತು ಈ ಒಂದು ನನ್ನ ಪ್ರತಿ ಸಲ ನಾನು ಬಹಳಷ್ಟು ಈ ಶಾಲೆಗೆ ಚಿರಋಣಿ ಆಗಿದ್ದೇನೆ. ಸಾಕಷ್ಟು ವೇಳೆಯಲ್ಲಿ ಈ ಶಾಲೆಯಲ್ಲಿ ನನಗೆ ಸತ್ಕಾರ ಕೂಡ ನಡೆದಿದೆ. ನಾನು ಮಾಡುವ ಚಿಕ್ಕ ಚಿಕ್ಕ ಕಾರ್ಯಕ್ಕೆ ಎಲ್ಲ ನಮ್ಮ ಶಿಕ್ಷಕರಿಂದ ನನಗೆ ಪ್ರೋತ್ಸಾಹಿಸಿ ಮತ್ತಷ್ಟು ಕೆಲಸ ಮಾಡಲು ಪ್ರೋತ್ಸಾಹ ನೀಡುತ್ತಾ ಹೀಗೆ ಇನ್ನೂ ಸಾಕಷ್ಟು ಕಾರ್ಯಗಳನ್ನು ಮಾಡಕ್ಕೆ ಅವಕಾಶವನ್ನು ಕೊಡಿದ್ದಾರೆ. ನಿಜ ಹೇಳಬೇಕಂದ್ರೆ ನಾವು ಯಾವುದೇ ಒಂದು ಪ್ಲಾನ್ ಹಾಕೊಂಡಾಗ ಅದನ್ನು ಸಕ್ಸಸ್ ಮಾಡಬೇಕಾದ್ರೆ ಒಬ್ಬಂದಾಗಲ್ಲ. ಅದು ನಮ್ಮೆಲ್ಲ ಶಿಕ್ಷಕರಿಂದ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಅದನ್ನು ನಾವು ಸಕ್ಸಸ್ ಮಾಡಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲ ಕಾರಣೀಭೂತರಾದಂತ ನೋಡ್ರಿ ನವೋದಯ ಕೋಚಿಂಗ್ ಕೂಡ ನಾವು ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಲೆಯ ಪ್ರಧಾನರುಗಳು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಮಾಡಿ ನಾವು ಕೂಡ ನಿಮಗೆ ಸಹಾಯ ಮಾಡ್ತೇವೆ ಅನ್ನೋದು. ಈ ಮಾಡಿದಂತ ಕಾರ್ಯ ನಮಗೆ ಅವಾಗ ಏನು ಅನಿಸಿರಲಿಲ್ಲ. ನಾನು 2015ರಲ್ಲಿ ಬಂದಾಗ ಏನೋ ಅಷ್ಟು ವಿಶೇಷತೆ ಅನಿಸಿರಲಿಲ್ಲ. ನಾನು ಹಂಗೆ ಮಾಡ್ಕೊಟ್ಟು ಬಂದಾಗ ಮಕ್ಕಳು ಕೂಡ ಸೆಲೆಕ್ಷನ್ ಆಗ್ಕೊತ ಹೋದವೆ. ಈಗ ಅನಿಸ್ತಾ ಇದೆ ಅದು ಒಂದು ದೊಡ್ಡ ಕಾರಣ ಆಗಿದೆ ಅಂತ ತಿಳ್ಕೊಂಡು ಇದೇ ರೀತಿ ಸಾಕಷ್ಟು ಒಂದು ವಿಶೇಷವಾದಂತ ಕಾರ್ಯಗಳನ್ನು ಮಾಡಬೇಕನ್ನುವಂತ ಹುಮ್ಮಸ್ಸಿಂದ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಲ್ಲಿ ಏನು ವಿಷಯ ಇರ್ತದೆ ಅದರ ಮೇಲೆ ನಾನು ಪುಸ್ತಕಗಳನ್ನು ಬರೆದಿದ್ದೇನೆ. ಪ್ರತಿ ಶಾಲೆಯಲ್ಲಿ ಎಲ್ಲಿ ಹೋಗಿದ್ದಾನಲ್ಲ ಅಲ್ಲಿ ಏನು ವಿಷಯ ಇರ್ತದೆ ಅದು ಅನ್ನೋಂಥದ್ದು ನಾವು ಇಟ್ಕೊಂಡು ಮರಾಠಿ ಶಾಲೆಗೆ ಹೋದಾಗ ಅಲ್ಲಿ ಕನ್ನಡ ನುಡಿ ಬೇಕಾಗಿತ್ತು ಕನ್ನಡ ನುಡಿ ಏನು ಬರ್ತಿತ್ತು. ನಾನು ಅಪಾಯಿಂಟ್ ಆಗಿ ಹೋದ ತಕ್ಷಣ ಪ್ರಾಜೆಕ್ಟ್ಗಳನ್ನು ಕೊಡ್ತಿದ್ರು. ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿಶ್ವವಿಖ್ಯಾತ ವಿಜ್ಞಾನಿಗಳಂತ ಪುಸ್ತಕಗಳನ್ನು ನಾನು ಬಿಡುಗಡೆ ಮಾಡಿದೆ. ಇಲ್ಲಿ ಬಂದಾಗ ಇಲ್ಲಿ ನಮ್ಮ ಗಾಂಧೀಜಿಯವರ ಒಂದು ಮಹತ್ವ ಇತ್ತು ಇಲ್ಲಿ ಅದಕ್ಕೆ ಗಾಂಧೀಜಿಯವರ ಬಗ್ಗೆ ಕೂಡ ಪುಸ್ತಕ ಬರೆದಿದ್ದೇನೆ. ಈಗ ಮುಂದೆ ನಾನು ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದನ್ನು ರಾಯನ್ ಅವ್ರ ಕುರಿತು ಬರೀಬೇಕಂತೇಳಿ ಅವರ ಕುರಿತು ಕೂಡ ನಾನು ಸಾಕಷ್ಟು ಈಗ ಲೇಖನ ಕೂಡ ಮಾಡಿದ್ದೇನೆ ಬರಿತಾ ಇದ್ದೇನೆ. ಈಗ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾನು ಬಿಡುಗಡೆ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಯಾವೇಳಿ ಎಸ್ಡಿಎಂಸಿ ಉಪಾಧ್ಯಕ್ಷ ಸ್ಮಿತಾ ಮೋಕಾಶೆ, ಸದಸ್ಯ ವಿಠ್ಠಲ್ ಹೆಗಡೆ, ಸಾಗರ್ ಚೌಗುಲೆ, ಎಸ್ಎಸ್ ಥೋರ್ವತ್, ಆರ್ಕೆ ಲೋಖಂಡೆ, ಟಿಎಸ್ ಮಿರ್ಜಿ, ಡಿಜಿ ತಿಗಡಿ, ಎಸ್ಐ ಮಡಿವಾಳರ್, ಆರ್ಎಚ್ ಕರವಾಳಿ, ಜೆಬಿ ಕಂಬಳಿ, ಆರ್ಎಸ್ ಪ್ರಿಯಾಂಕಾ, ಎಸ್ವಿ ಚಿಕ್ಕೋಡೆ ಆದಿನ್ಸಹ ಎಸ್ಡಿಎಂಸಿ ಪದಾಧಿಕಾರಿ, ಪಾಲಕ್, ಗ್ರಾಮಸ್ಥ ಮೊಟ್ಟ ಸಂಖ್ಯೆಯಲ್ಲಿ ಉಪಸ್ಥಿತ ಹೋತೆ. ಚೇತನ್ ಸನದಿಯಾನಿ ಸೂತ್ರ ಸಂಚಲನ ಕರುನ್ ಆಭಾರ ಮಾನಲೆ.